Hello friends, namaskara nanu somshekar friends ellarigu mattomme swagata ask somes 10 ralli ಇವಾಗ ನಾವು ಒಂದು 10 ಎಪಿಸೋಡ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ತುಂಬ ಖುಷಿಯಾಗತ್ತೆ. ನಿಮ್ಮ ಒಂದು ಪ್ರತಿ ವೀಡಿಯೋನಲ್ಲಿ 100ಕ್ಕಿಂತ ಮೇಲೆ ಕಮೆಂಟ್ಸ್ಗಳನ್ನ ಕೇಳ್ತಾ ಇದ್ದೀರ. ನಿಮಗೆ ಕೂಡ ಇದೇ ರೀತಿಯಾಗಿ ನಿಮ್ಮ ಒಂದು ಕಮೆಂಟ್ಸ್ಗಳನ್ನ ಸ್ಪೆಷಲ್ ಆಗಿ ಆನ್ಸರ್ ಮಾಡಬೇಕಾಗಿತ್ತಪ್ಪ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಆಸ್ಕ್ ಸೂಮ್ ಅಂತ ಟೈಪ್ ಮಾಡಿಬಿಟ್ಟು ನಿಮ್ಮ ಒಂದು ಕ್ವಶನ್ ಹಾಕಿರ್ಬೋದು. ಮುಂದಿನ ಆಸ್ಕ್ ಸೂಮ್ಸ್ ಭಾಗ 11ರಲ್ಲಿ ನಿಮ್ಮ ಒಂದು ಕ್ವಶನ್ಸ್ಗಳನ್ನ ತಗೋತೀವಿ. ಇದೇ ರೀತಿ ನೀವೇನಾದರೂ ನಮ್ಮ ಟಿಪ್ಸ್ ಇನ್ ಕನ್ನಡ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿಂದ ಪಬ್ಜಿ ಲೈವ್ ಗೇಮಿಂಗ್ನ ಮಾಡ್ತೀವಿ. ಲೈವ್ ಗೇಮಿಂಗ್ ಕನ್ನಡದಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದ್ರ ಜೊತೆ ಅಲ್ಲಿಂದ ಯೂಟ್ಯೂಬ್ ಟಿಪ್ಸ್ನ ಕೂಡ ಅದೇ ಚಾನಲ್ಲಿ ಮಾಡ್ತಿದ್ವಿ. ಮತ್ತು ಅನಾಗರಿಸೋದು ಏನಾದರೂಪ್ಪ ನಿಮಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದರೆ ಅರ್ನಿಂಗ್ ಟಿಪ್ಸ್ನ ಕೂಡ ತಿಳ್ಕೊಡ್ತಾ ಇದ್ವಿ. ಒಂದ್ಸಲ ಟಿಪ್ಸ್ ಇನ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ಆ ಒಂದು ಚಾನಲ್ಗೆ ಕೂಡ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಮೊದಲನೇ ಕ್ವಶನ್ ಬರುತ್ತೆ ಗಿರಿ ಅವ್ರು ಕೇಳ್ತಾಯಿದ್ರೆ, ಬ್ರದರನು ಐಫೋನ್ ಎಸಿನ ತೊಗೋಬೇಕಂತ ಇದ್ದೀನಿ, ರೋಸ್ಗೋಲ್ಡ್ 32 GB, ಇದಕ್ಕೆ ನಿಮ್ಮ ಅಭಿಪ್ರಾಯ? ನನ್ನ ಪ್ರಕಾರ ಇಲ್ಲಿಂದ ತೊಗೋಬೋದು. ರೋಸ್ ಗೋಲ್ಡ್ ಅಂತೂ ಜಾಸ್ತಿ ಹುಡುಗಿರು ಲೈಕ್ ಮಾಡ್ತಾರೆ, ಬಟ್ ನೀವೇನಾದರೂ ನಿಮ್ಮ ಗರ್ಲ್ಫ್ರೆಂಡ್ಗೆ ಗಿಫ್ಟ್ ಕೊಡ್ತಾ ಇರ್ಬೋದು. ಸದ್ಯಕ್ಕೆ ನೀವು ಒಂದು ಎಸಿನ ತೊಗೋಬೋದು, 20,000 ರೂಪಾಯಿ ಆಗಿದೆ. ಇದ್ಬಿಟ್ರೆ ಈ ಒಂದು ಬಜೆಟ್ನಲ್ಲಿ ಆ್ಯಂಡ್ರಾಯ್ಡ್ನಲ್ಲಿ ಕೂಡ ಇದೇ ಒಂದು ಪ್ರೈಸ್ನಲ್ಲಿ ಬೆಸ್ಟ್ ಬಜೆಟ್ ಆಗಿ ಯಾವುದೇ ಸ್ಮಾರ್ಟ್ ಫೋನ್ ಇನ್ನೂ ಲಾಂಚ್ ಆಗಿಲ್ಲ. ಮೇ ಬಿ ಬರ್ಬೋದು, ಬಟ್ ನಿಮಗೆ ಐಫೋನ್ ಇಷ್ಟ ಆಗ್ತೈತಪ್ಪ ಅಂತಂದರೆ ಖಂಡಿತ ನೀವು ಇಲ್ಲಿಂದ ಐಫೋನ್ ಎಸಿನ ತೊಗೋಬೋದು. ನೆಕ್ಸ್ಟ್ ಕ್ವಶನ್ ಪ್ರಮೋದ್ ಅವ್ರ ಹೇಳ್ತಾರೆ, ಬ್ರೋ ನಿಮ್ಮ ವೀಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ, ಲೈವ್ ಕೂಡ ಇದೆ, ತುಂಬ ಲವ್ ಯು ಸೋ ಮಚ್ ಅಣ್ಣ. ಸೇಮ್ ಟು ಯು ಬ್ರೋ, ತುಂಬ ಇಷ್ಟ ಆಗ್ತಾ ಇದೆ ನನಗೂ ಕೂಡ ಈ ಒಂದು ಕ್ಯೂ ಎನ್ ಎಪಿಸೋಡ್ ಮಾಡಬೇಕಾದ್ರೆ. ಇದೇ ಥರ ಸಪೋರ್ಟ್ ಇರಲಿ, ಮತ್ತು ಜಾಸ್ತಿ ಕಮೆಂಟ್ಸ್ನಲ್ಲಿ ಕ್ವಶನ್ನ ಕೇಳಿ ಇನ್ನಷ್ಟು ಮಜ ಬರುತ್ತೆ. ಅಜಯ್ ಕುಮಾರ್ ಅವ್ರು ಕೇಳ್ತಾಯಿದ್ರೆ, ವಿಚ್ ಈಸ್ ದ ಬೆಸ್ಟ್ ಬಜೆಟ್ ಸ್ಮಾರ್ಟ್ ವಾಚ್ ಕೇಳ್ತಾಯಿದ್ರೆ. ನನ್ನ ಪ್ರಕಾರ ನಿಮ್ಮ ಬಜೆಟ್ನ ತಿಳಿಸ್ಕೊಡಿ. ಬಜೆಟ್ನಲ್ಲಿ ನಿಮ್ಮ ಒಂದು ಬಜೆಟ್ ಜಾಸ್ತಿ ಇಪ್ಪತ್ತಾಂಪ ಅಂದರೆ ನೀವಿಲ್ಲಿಂದ ಶೋಮಿ ಒಂದು ಸ್ಮಾರ್ಟ್ ವಾಚಸ್ಸಾಗಿ ಬಿಟ್ಟಿದ್ದಾರೆ, ಅದನ್ನು ಕೂಡ ತೊಗೋಬೋದು. ಸೊ ಅದಕ್ಕಾಗಿ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ, ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಪ್ರಕಾಶ್ ಅವ್ರು ಹೇಳ್ತಾಯಿದ್ರೆ, ಸರ್ ನೀವು ಸೂಪರ್ ಸರ್, ಯಾರೇ ಏನು ಅಂದ್ರೂ ನೀವು ಸೂಪರ್. ಎಸ್ ಖಂಡಿತ ನಾನು ಸೂಪರ್ ಇದ್ದೀನಿ, ಸೂಪರ್ ಮಚ್ಚ ಸೂಪರ್. ನೆಕ್ಸ್ಟ್ ಕ್ವಶನ್ ಇರುತ್ತೆ ಗಣೇಶ್ ಪಿ ಸಿ ಅವರು ಇವರೊಂದು ಪಿಕ್ನ ಎಡಿಟ್ ಮಾಡ್ತಾರಂತೆ. ನೆಕ್ಸ್ಟ್ ಕ್ಯೂವಿನಲ್ಲಿ ಇವ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಅವರಿಗೆ ಒಂದು ಫೋಟೋಸ್ನ ಕಳಿಸ್ಕೊಟ್ಟಿದ್ದೀನಿ, ಫೋಟೋ ಕಳಿಸ್ಕೊಡಿ ಅಂತ ಹೇಳಿದ್ರು. ನೆಕ್ಸ್ಟ್ ಇವೊಂದು 5th August ಆ ಫೋಟೋಗಳನ್ನ ಎಡಿಟ್ ಮಾಡ್ತಾರೆ. ಸೊ ಯಾವ ರೀತಿ ಪೋಸ್ಟರ್ ಮಾಡ್ತಾರೆ ನೋಡೋಣ. ನೆಕ್ಸ್ಟ್ ನಿಮಗೆ ಈ ಒಂದು ಫೋಟೋಗಳನ್ನ ತಿಸ್ಕೊಡ್ತೀನಿ ಕ್ಯೂವಿನ ಸೆಷನ್ 11ರಲ್ಲಿ. ನೆಕ್ಸ್ಟ್ ಕ್ವಶನ್ ಪ್ರಜ್ವಲ್ ಅವ್ರು ಕೇಳ್ತಾಯಿದ್ರೆ, ಅನ್ನ 12,000 ಒಳಗಡೆ ಬೆಸ್ಟ್ ಮೊಬೈಲ್ ಯಾವುದು, ಹಾನರ್ ಸಿ ಒಳ್ಳೆ ಉಂಟು ಅಂತ ಕೇಳ್ತಾಯಿದ್ರೆ, ನನ್ನ ಪ್ರಕಾರ 12,000 ರೂಪಾಯಿಗೆ ಹಾನರ್ ಸಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಬ್ಯಾಟ್ರಿ ಲೈಫ್ ಜಾಸ್ತಿ ನನಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ. ಇನ್ನು ಕ್ಯಾಮ್ರಾ ಕೂಡ ಹಾನರ್ ಸಿಕ್ಕಿಂತ ಜಾಸ್ತಿ ಒಂದು ಒಳ್ಳೆ ಕ್ಯಾಮ್ರಾ ನೋಡ್ತಾ ಇದ್ರಪ್ಪ ಅಂತಂದರೆ, ನನ್ನ ಪ್ರಕಾರ Redmi Y2 ತೊಗೋಬೋದು. Redmi Note 5 Pro ಮತ್ತು ಇದರಲ್ಲಿ ಸೇಮ್ ಕ್ಯಾಮ್ರಾನ ಅಳಿಸ್ಬಿಟ್ಟಿದ್ದಾರೆ. ಸೊ ಆ ಕ್ಯಾಮ್ರಾ ನೀವು ನೋಡ್ಕೋಬೋದು, ತುಂಬ ಒಳ್ಳೆ ಫೋನ್. ನೆಕ್ಸ್ಟ್ ಕ್ವಶನ್ ಬರುತ್ತೆ ಆಕಾಶ್ ಅವ್ರು ಕೇಳ್ತಾರೆ, Redmi Note 5 Pro ತೊಗೋಬೋದು, ಮತ್ತು ನಿಮ್ಮನ್ನು ನಾನು ಮೀಟ್ ಆಗಬೇಕು ಅನ್ಕೋತಿದ್ದೀನಿ. ಸೊ ಸದ್ಯಕ್ಕೆ ನೀವು ಮೀಟ್ ಕೂಡ ಆಗ್ಬೋದು. ನನ್ನ ಅಡ್ರೆಸ್ನ ನಮಗೆ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಡೈರೆಕ್ಟ್ ಕಾಲ್ ಕೂಡ ಮಾಡ್ಕೋಬೋದು ನನಗೆ. ಇನ್ನು ಇದ್ರ ಜೊತೆ ನೀವಿಲ್ಲ Redmi Note 5 Pro 15,000 ರೂಪಾಯಿಗೆ ಬೆಸ್ಟ್ ಬಜೆಟ್ ಫೋನ್ ಆಗಿದೆ. ಇದ್ಬಿಟ್ರೆ Asus ZenFone Max Pro M1 6 GB ಕೂಡ ಬಿಟ್ಟಿದ್ದಾರೆ 15,000 ರೂಪಾಯಿಗೆ, ಅದನ್ನು ಕೂಡ ತೊಗೋಬೋದು. ತುಂಬ ಒಳ್ಳೆ ಗೇಮಿಂಗ್ ಆಗಿರಲಿ, ಹಾರ್ಡ್ವೇರ್ ತುಂಬ ಚೆನ್ನಾಗಿದೆ Asus ZenFone Max Pro M1. ನೆಕ್ಸ್ಟ್ TG ಕ್ರಿಯೇಟರ್ ಕೇಳ್ತಾಯಿದ್ದಾರೆ, ಬ್ರೋ ನಿಮ್ಮ ಚೈಲ್ಡ್ಹುಡ್ ಫೋನಿ ಮೂಮೆಂಟ್ಸ್ ಬಗ್ಗೆ ಹೇಳಿ. ಖಂಡಿತ ನೀವು ನನ್ನ ವ್ಲಾಗ್ಸ್ನಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ನೆಕ್ಸ್ಟ್ ನಾನು ಅದ್ರ ಬಗ್ಗೆನೇ ಚರ್ಚೆ ಮಾಡಬೇಕು ಅನ್ಕೋತಾ ಇದ್ದೀನಿ ಈ ವ್ಲಾಗ್ಸ್ನಲ್ಲಿ. ಇವಾಗ ಮೇ ಬಿ 2 ವೀಕ್ಸ್ ಆಯಿತು ನಾನು ಒಂದು ಚಾನಲ್ಲಿ ವೀಡಿಯೋ ಹಾಕಿ. ಸೊ ವೀಕ್ಲಿ ಅಪ್ಡೇಟ್ ಇರಬೇಕಾಗತ್ತೆ. ನೆಕ್ಸ್ಟ್ ವೀಕ್ನಿಂದ ಕಂಟಿನ್ಯೂ ಮಾಡ್ಕೋತೀನಿ. ಹೊರಗಡೆ ಎಲ್ಲಿ ಹೋಗಿಲ್ಲ, ಅದಕ್ಕೆ ವ್ಲಾಗ್ ವೀಡಿಯೋನ ಮಾಡಿಲ್ಲ, ಬಟ್ ಖಂಡಿತ ನೆಕ್ಸ್ಟ್ನಿಂದ ಸ್ಟಾರ್ಟ್ ಮಾಡ್ತೀನಿ. ಪ್ರದೀಪ್ ಕುಮಾರ್, ಪಬ್ಜಿ, ಎಸ್ ಚಿಕನ್ ಡಿನ್ನರ್ ನೀವೆಲ್ಲ ನಾನೊಂದು ಟಿಪ್ಸ್ ಇನ್ ಕನ್ನಡ ಅಂತ ಒಂದು ಹೊಸ ಚಾನೆಲ್ನ ಮಾಡಿದ್ದೀನಿ. ಅಲ್ಲಿ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಲ್ಲೆಲ್ಲ ತುಂಬ ಮಜಾ ಇರುತ್ತೆ, ನಾವು ಗೇಮಿಂಗ್ನ ಮಾಡ್ತಾ ಇದ್ವಿ, ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಡ್ತಾ ಇದ್ವಿ. ಇಷ್ಟೇ ಅಲ್ಲದೆ ಹಣ ಯಾವ ರೀತಿ ಒಂದು ಅರ್ನ್ ಮಾಡೋದಂತ ಕೂಡ ಒಂದು ಬೇರೆ ಬೇರೆ ಅಪ್ಲಿಕೇಶನ್ ಮತ್ತು ಒಂದು ವೆಬ್ಸೈಟ್ನ ಮಾಹಿತಿನ ಕೂಡ ಕೊಡ್ತಾ ಇದ್ವಿ. ಒಂದ್ಸಲ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ, ಅಲ್ಲಿ ಕೂಡ ನಿಮಗೆ ಮಜಾ ಇರುತ್ತೆ, ಫನ್ ಇರುತ್ತೆ, ಮತ್ತು ಒಂದು ಇನ್ಫಾರ್ಮೇಷನ್ ವೀಡಿಯೋ ಕೂಡ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ ಚಂದ್ರಶೇಖರ್ ಅವ್ರಿಗೆ. ಅದಾದರೆ Jio 500 ಕೊಡ್ತಾ ಇಲ್ಲ, 11 ರೂಪಾಯಿಗೆ ಕೊಡ್ತಾ ಇದ್ರಂತ ಇದ್ದಾರೆ. ನನ್ನ ಪ್ರಕಾರ 11 ರೂಪಾಯಿ ಕೊಡೋಲ್ಲ, 16 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಒಂದ್ಸಲ ನಾನೊಂದು ಹಿಂದಿನ ವೀಡಿಯೋ ನೋಡಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಕ್ಲಿಯರ್ ಆಗಿ ಡೀಟೇಲ್ಸ್ನ ತಿಳ್ಕೊಟ್ಟಿದ್ವಿ. ಮಾನ್ಸೂನ್ ಆಫರ್ 500 ರೂಪಾಯಿ, Jio Phone 2, Jio Phone 1, ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ ಉಮೇಶ್ ಅವ್ರು ಕೇಳ್ತಾಯಿದ್ದಾರೆ, PC ನಲ್ಲಿ ಲೋಗೋ ಹೇಗೆ ಕ್ರಿಯೇಟ್ ಮಾಡೋದು? ನನ್ನ ಪ್ರಕಾರ ನೀವಿಂದ PhotoJet.com ಅಂತ ಒಂದು ವೆಬ್ಸೈಟ್ ಇದೆ, ಇಲ್ಲಿಂದ ಈಸಿಯಾಗಿ ನಿಮ್ಮ ಒಂದು ಲೋಗೋಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ಪ್ರೊಫೆಷನಲ್ ವೇನಲ್ಲಿ ಹೇಳೋಕ್ಕಾಗಲ್ಲ, ಬಟ್ ಅಲ್ಲಿಂದ ನೀವು ಬೇರೆ ಬೇರೆ ಒಂದು ಇಮೇಜ್ ಕಾಪಿ ಮಾಡಿಕೊಂಡು ಅದೇ ರೀತಿಯಾಗಿ ಒಂದು ಇಮೇಜಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ನೆಕ್ಸ್ಟ್ RB Tutorials ಕೇಳ್ತಾಯಿದ್ರೆ,
ಫ್ರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಎಲ್ಲ ಹೇಳ್ಕೊಡಿ ಅಂತಿದ್ದಾರೆ. ನನ್ನ ಪ್ರಕಾರ ನೀವು ಇಲ್ಲಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಫ್ರೀಯಾಗಿ ಪಡ್ಕೋಬೇಕು ಅನ್ಕೋತಾ ಇದ್ದೀರಪ್ಪ ಅಂತಂದರೆ ನೀವೊಂದು ಯೂಟ್ಯೂಬ್ನಲ್ಲಿ ಹೋಗಿ NCS ಅಂತ ಸರ್ಚ್ ಮಾಡಿದ್ರೆ, ನೋ ಕೋಆಪರೇಷನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ಹಲವಾರು ಸೌಂಡ್ಸ್ಗಳು ಸಿಗುತ್ತೆ. ಅದನ್ನು ನೀವೊಂದು ಕೆಳಗಡೆ ಡೌನ್ಲೋಡ್ ಮಾಡಿಕೊಂಡು ಆಡಿಯೋ ಕ್ರೆಡಿಟ್ ಕೊಡ್ತಾರಪ್ಪ ಅಂತಂದರೆ ನೀವೊಂದು ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಇನ್ನು ಜಾಸ್ತಿ ಯೂಟ್ಯೂಬ್ ಸಲಹೆ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿತ್ತಂದರೆ ನಮಗೆ ಟಿಪ್ಸ್ ಇನ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಆಗ್ಬೋದು. ಅಲ್ಲಿಂದ ಇದೇ ರೀತಿಯಾದ ಒಂದು ಡೀಟೇಲ್ಸ್ ನಿಮಗೆ ಕೊಡ್ತಾ ಇರ್ತೀವಿ. ನೆಕ್ಸ್ಟ್ ಕ್ವಶನ್ ಬರುತ್ತೆ. ಸತ್ಯ ಅವ್ರು ಕೇಳ್ತಾ ಇದ್ದಾರೆ, ಬ್ರೋ ಪ್ಲೀಸ್ ಟೆಲ್ ಮೀ ವಿಚ್ ಈಸ್ ದ ಬೆಸ್ಟ್ 20,000 mAh ಪವರ್ ಬ್ಯಾಂಕ್ ಇನ್ ಅಂಡರ್ 1,000. ನನ್ನ ಪ್ರಕಾರ ನಿಂದ Mi 2i ನ ತೊಗೊಳ್ಳಿ, ಇದನ್ನ ಬಿಟ್ಟರೆ ಬೇರೆ ಯಾವುದು ಬ್ರ್ಯಾಂಡ್ನ ತೊಗೊಳಕ್ಕೆ ಹೋಗ್ಬಿಡಿ. ಸದ್ಯಕ್ಕೆ Mi 2i ಇದೊಂದು ಲೇಟೆಸ್ಟ್ ಆಗಿರೋ ಒಂದು ಪವರ್ ಬ್ಯಾಂಕ್ ಅಂತ ಹೇಳ್ಬೋದು. ಇದು ನನ್ನ ಪ್ರಕಾರ ನಿಮಗೆ 1,200 ರೂಪಾಯಿಗೆ ಸಿಗ್ತಾ ಇದೆ. 20,000 mAh ಪರ್ಫೆಕ್ಟ್ ಆಗಿದೆ. ನಿಮ್ಮಿಂದ 6-7 ಬಾರಿ ನಿಮ್ಮ ಸ್ಮಾರ್ಟ್ ಫೋನ್ನ ಚಾರ್ಜಿಂಗ್ ಮಾಡ್ಕೋಬೋದು ಒಂದು ಸಲ ಪವರ್ ಬ್ಯಾಂಕ್ನಿಂದ. ಸೊ ಹುಯಿ ಮಂಜು ಅವ್ರು ಕೇಳ್ತಾ ಇದ್ದಾರೆ, ನನ್ನ ವಾಟ್ಸಪ್ ನಂಬರ್ ಕೇಳ್ತಾ ಇದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಫೇಸ್ಬುಕ್ನಲ್ಲಿ ಕೂಡ ಹಾಕಿದ್ದೀನಿ. ಡೈರೆಕ್ಟಾಗಿ ನನಗೆ ಕಾಲ್ ಮಾಡ್ಬೋದು, ಫ್ರೀ ಇದ್ದಂದರೆ ಕಾಲ್ ರಿಸೀವ್ ಮಾಡ್ತೀನಿ, ಫ್ರೀ ಇದ್ದಂದರೆ ಮೆಸೇಜ್ ರಿಸೀವ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ. ಇದೇ ರೀತಿ ನಾವು ಇಲ್ಲಿಂದ ಕನೆಕ್ಟ್ ಆಗಿರೋಣ. ಸೊ ಒಂದ್ಸಲ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿ, ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ. ಶಿಲ್ಪಾ ಅವ್ರು ಕೇಳ್ತಿದ್ದಾರೆ, Honor 9 Lite ತೊಗೋಬೋದು ಅಂತ ಕೇಳ್ತಿದ್ದಾರೆ. ನನ್ನ ಪ್ರಕಾರ Honor 9 Lite ನಿಮಗೆ 3000 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದರ ಪ್ರೈಸ್ ಕೂಡ ಒಂದು ಈ ಒಂದು ಫೋನ್ಗೆ ಪರ್ಫೆಕ್ಟ್ ಇದೆ ಅಂತ ಹಾಕೋಬೋದು. ಬಟ್ ಇಲ್ಲಿಂದ ಬ್ಯಾಟ್ರಿ ಲೈಫ್ ಆಗಿ ಒಂದು ಒಳ್ಳೆ ಕ್ಯಾಮ್ರಾ ನೋಡ್ತಾ ಇದ್ರಪ್ಪ ಅಂತಂದ್ರೆ ಇನ್ನೂ 1,500 ಇನ್ವೆಸ್ಟ್ಮೆಂಟ್ ಮಾಡಿ Redmi Note 5 Pro ತೊಗೊಳ್ಳಿ ಅಥವಾ SS Zenfone Max Pro M1 ತೊಗೊಳ್ಳಿ. ಜಸ್ಟ್ 13,000 ಕೊಡೋಕ್ಕಿಂತ ಇನ್ನೂ 2,000 ಹಾಕಿದ್ರೆ ತುಂಬ ಚೆನ್ನಾಗಿರೋ ಫೋನ್ ಸಿಗುತ್ತೆ. ಬಜೆಟ್ನ ಜಾಸ್ತಿ ಮಾಡಿಕೊಂಡು ಒಳ್ಳೆ ಸ್ಮಾರ್ಟ್ ಫೋನ್ ತೊಗೊಳ್ಳಿ. ಅಟ್ ಎ ಟೈಮ್ ಪರ್ಫೆಕ್ಟಾಗಿ ಕ್ಯಾಮ್ರಾ ಬ್ಯಾಟ್ರಿ ಎಲ್ಲ ಸರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ. ಟೆಕ್ ಫಾರ್ ಜೀನಿಯಸ್, ಬ್ರೋ ನೈಸ್ ಆಸ್ಕ್ ಸೋಮ್ಸ್ ಆಲ್ ವಿಡಿಯೋಸ್. ಖಂಡಿತ ನಾನು ತುಂಬ ನನ್ನಿಂದ ಸ್ವಲ್ಪ ಏನೋ ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲ ಕಮೆಂಟ್ಸ್ನ ನೋಡಿ ನನಗೆ ತುಂಬ ಇನ್ನೂ ಮೋಟಿವೇಟ್ ಆಗ್ತಾ ಇದೆ. ಇದೇ ರೀತಿ ಕಮೆಂಟ್ಸ್ನ ಜಾಸ್ತಿ ಮಾಡಿ, ಇನ್ನೂ ಇಂಟ್ರೆಸ್ಟಿಂಗ್ ಕ್ವಶನ್ಸ್ನ ಕೇಳಿ, Q&A ಸೆಷನ್ ಇನ್ನೂ ತುಂಬ ಮಜಾ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ. ಲವ್ ಗೂರು ಅವ್ರು ಕೇಳ್ತಾ ಇದ್ದಾರೆ, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ವಶನ್ ನನಗೆ. iPhone 7 ಫ್ರಂಟ್ ಕ್ಯಾಮ್ರಾ 7 MP ಇದೆ ಅಂತೆ. ಅದೇ ಥರ ವಿವೋ ಮತ್ತು ಓಪೋದಲ್ಲಿ ಕೂಡ ಫ್ರಂಟ್ ಮೆಗಾಪಿಕ್ಸೆಲ್ 21 ಇರುತ್ತೆ, ಬಟ್ ಆದರೂ ಕ್ಲಿಯರಿಟಿ ಐಫೋನ್ ಕ್ಯಾಮ್ರಲ್ಲಿ ಬರುತ್ತೆ. ಇದರ ನಿಮ್ಮ ಒಪಿನಿಯನ್? ನಾವೆಲ್ಲ ಸ್ಮಾರ್ಟ್ಫೋನ್ನ ತೊಗೋಬೇಕಾದ್ರೆ ಮೆಗಾಪಿಕ್ಸೆಲ್ನ ನೋಡಿ ತೊಗೊಳ್ತೀವಿ. ಇಷ್ಟೇ ನಮ್ಮ ಸ್ಮಾರ್ಟ್ಫೋನ್ ಕಂಪ್ನಿಯು ಕೂಡ ನಮ್ಮನ್ನು ಮೆಗಾಪಿಕ್ಸೆಲ್ನಿಂದ ತುಂಬ ಹುಚ್ಚು ಮಾಡ್ತಾ ಇದೆ. ಫ್ರಂಟ್ 20, ಬ್ಯಾಕ್ 30, ಇದೇ ರೀತಿ ಹಲವಾರು ಮೆಗಾಪಿಕ್ಸೆಲ್ನ ನೋಡಿ ನಾವು ಸ್ಮಾರ್ಟ್ಫೋನ್ನ ತೊಗೋತೀವಿ. ಎಸ್, ಮೆಗಾಪಿಕ್ಸೆಲ್ ನಿಮಗೆ ಒಂದು ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ. ಬಟ್ ಇಲ್ಲಿಂದ ಕ್ಯಾಮ್ರಾ ಯಾವ ರೀತಿ ವರ್ಕ್ ಆಗುತ್ತೆ ಬ್ಯಾಕ್ಗ್ರೌಂಡ್ನಪ್ಪ ಅಂತಂದರೆ, ಇವಾಗ ಐಫೋನಲ್ಲಿ 8 MP ಇರುತ್ತೆ, ಇದರಲ್ಲಿ 20 MP ಇರುತ್ತೆ. ಬಟ್ ಐಫೋನಲ್ಲಿ ಒಂದು ಒಳ್ಳೆ ಕ್ಲಿಯರಿಟಿ ಸಿಗುತ್ತೆ. ಇದು ಡಿಪೆಂಡ್ ಆನೋದೊಂದು ಸೆನ್ಸರ್ಸ್ ಮೇಲೆ ಇರುತ್ತೆ. ಇವಾಗ ಒಂದು ಪಿಕ್ಚರ್ನ ಒಂದು ಪಿಕ್ಸೆಲ್ಸ್ನ ನೋಡ್ಕೊಂಡ್ವಿಯಪ್ಪ ಅಂತಂದರೆ ಕ್ಲಿಯರಿಟಿ ಐಫೋನಲ್ಲಿ ಸಿಗುತ್ತೆ. ಇದ್ರ ಬಗ್ಗೆ ನಾನೊಂದು ಇನ್ ಡೆಪ್ ವೀಡಿಯೋ ಮಾಡಬೇಕಾಗತ್ತೆ, ಇಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ಶಾರ್ಟ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಇದೊಂದು ಮೇನ್ ರೀಸನ್ ಸೆನ್ಸರ್ಸ್. ನೆಕ್ಸ್ಟ್ ಕ್ವಶನ್ ಬರುತ್ತೆ. ಚರಣ್ ರೆಜಾರ್ ಕೇಳ್ತಾ ಇದ್ದಾರೆ, ಇವರು ಮೇ ಬಿ ಅನ್ಬಾಕ್ಸಿಂಗ್ ಮಾಡಿರೋ ಫೋನ್ಸ್ಗಳನ್ನ ನೀವೇ ತೊಗೋತಿದ್ದಾರೆ ಅಥವಾ ನಿಮಗೆ ಬೇರೆ ಯಾರಾದರೂ ಫ್ರೀಯಾಗಿ ಕೊಡ್ತಿದ್ದಾರೆ ಅಂತ ಕೇಳಿದ್ದಾರೆ. ನಮಗೆ ಯಾರು ಇಲ್ಲಿಂದ ಫ್ರೀಯಾಗಿ ಕೊಡಲ್ಲ, ನನ್ನಿಂದ ರೀಟೇಲ್ ಯೂನಿಟ್ಸ್ಗಳನ್ನ ಇಲ್ಲಿಂದ ತೊಗೊಂಡು ಮಾಡ್ತಿದ್ದೀನಿ. ಇಲ್ಲಿಂದ ಫ್ರೀಯಾಗಿ ಅವರೊಂದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ನನ್ನಿಂದ ಬೇರೆ ಬೇರೆ ರೀತಿ ಫೋನ್ಸ್ಗಳನ್ನ ತೊಗೊಂಡಿದ್ದೀನಿ. ಇನ್ನೂವರೆಗೆ ನನಗೆ ಯಾವುದು ಕಂಪ್ನಿಯು ಕೂಡ ಇಲ್ಲಿಂದ ಸ್ಮಾರ್ಟ್ ಫೋನ್ ರಿವ್ಯೂ ಮಾಡಿ ಅಂತ ನನಗೆ ಇಲ್ಲಿಂದ ಫ್ರೀ ಯೂನಿಟ್ಸ್ ಇನ್ನೂವರೆಗೆ ಕೊಟ್ಟಿಲ್ಲ. ಮುಂದಿನ ದಿನದಲ್ಲಿ ಮೇ ಬಿ ಬರ್ಬೋದು. ಸೊ ಬಂತಂದರೆ ನಿಮಗೆ ಗಿವ್ ಅವೇ ಇದ್ದೇ ಇರುತ್ತೆ. ನೆಕ್ಸ್ಟ್ ಕ್ವಶನ್, ರೇಣುಕಾ ಗೌಡ ಅವ್ರು ಕೇಳ್ತಾಯಿದ್ದಾರೆ, Realme 1 ಹೇಗೆ ಖರೀದಿಸ್ಬೋದು? ಅಮೆಝಾನಲ್ಲಿ ಇದರದೊಂದು ಸ್ಪೆಷಲ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿಂದ ಮೇ ಬಿ ಮಂಗಳವಾರ ಅಥವಾ ಗುರುವಾರ ನಿಮಗೆ ಇಲ್ಲಿಂದ ಸೇಲ್ ಇರುತ್ತೆ, ಅಲ್ಲಿಂದ ನಂದು Realme 1 ಪರ್ಚೇಸ್ಬೋದು. ಸೊ ಫ್ರೆಂಡ್ಸ್, ನನಗೆ ಅನಿಸುತ್ತೆ ನಿಮಗೆ ವೀಡಿಯೋ ಇಷ್ಟ ಆಗಿರ್ಬೋದು. ಇದೇ ರೀತಿ ನಾನು ಒಂದು ಕನೆಕ್ಟ್ ಆಗಿರೋಣ. ನಿಮ್ಮ ಕಮೆಂಟ್ಸ್ಗಳನ್ನ ಇನ್ನಷ್ಟು ಜಾಸ್ತಿ ಬರೀ ಅನ್ಕೋತಾ ಇದ್ದೀನಿ. ಇನ್ನೂ ತುಂಬ ಮಜಾ ಇರುತ್ತೆ Q&A ಸೆಷನ್ನಲ್ಲಿ. ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋನ ಮುಂದೆ ಕೂಡ ನೋಡಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಸೊ ಅಲ್ಲಿವರೆಗೆ ನೋಡ್ತಾ ಇರಿ, ಧನ್ಯವಾದ.